ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಅನಧಿಕೃತ ಕ್ಲಬ್ಗಳು ತಲೆ ಎತ್ತುತ್ತಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಪ್ರಜ್ಞಾವಂತ ನಾಗರಿಕರ ವೇದಿಕೆಯ ಪ್ರಮುಖರಾದ ವಿಪಿ ಶಶಿಧರ್ ಎಚ್ಚರಿಕೆ ನೀಡಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಜೂಜಾಟದ ಅಡ್ಡೆಗಳ ಸಂಖ್ಯೆ ಹೆಚ್ಚಾಗ್ತಿವೆ. ಇದರಿಂದ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗ್ತಿವೆ. ಒಳಾಂಗಣ ಕ್ರೀಡೆಯ ಹೆಸರಿನಲ್ಲಿ ಕ್ಲಬ್ಗಳಲ್ಲಿ ಜೂಜಾಟ ನಡೆಯುತ್ತಿದೆ. ದಿನಕ್ಕೆ ಲಕ್ಷಾಂತರ ರೂಪಾಯಿಗಳ ಆಟ ನಡೆಯುತ್ತಿವೆ ಎಂದು ಆರೋಪಿಸಿರುವ ವಿಪಿ ಶಶಿಧರ್ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇಲ್ಲವೇ ಅಥವಾ ಮೌನವಾಗಿದ್ದಾರಾ ಎಂದು ಪ್ರಶ್ನಿಸಿದರು. ಮನೆ ಮಂದಿಯನ್ನೇ ಬೀದಿಗೆ ತಳ್ಳುವ ಅನಧಿಕೃತ ಕ್ಲಬ್ಗಳ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ವಿಪಿ ಶಶಿಧರ್ ತಪ್ಪಿದ್ದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದಿದ್ದಾರೆ. ನಂತರವೂ ಕ್ರಮ ಕೈಗೊಳ್ಳದಿದ್ದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಎಲ್ಲೇ ಕೆಡುಕುಗಳಾದರೂ ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತಹ ಸನ್ನಿವೇಶ ಸೃಷ್ಟಿಯಾದಾಗ ನಾನು ಎಲ್ಲ ಚೌಕಟ್ಟುಗಳನ್ನು ಮೀರಿ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ. ಬಹುಶಃ ಈ ಹಿಂದಿನ ಪರಿಸರ ಚಳವಳಿಗಳಿರ್ಬೋದು ಅಥವಾ ಕಾವೇರಿ ತಾಲೂಕು ಹೋರಾಟಗಳಿರ್ಬೋದು, ಎಲ್ಲವೂ ಇರ್ಬೋದು, ಒಂದು ಚೌಕಟ್ಟನ್ನು ಮೀರಿ ಊರಿಗೆ ಅಗತ್ಯ ಅನ್ನಿಸಿದಾಗ, ಅನಿವಾರ್ಯ ಅನ್ನಿಸಿದಾಗ, ಊರಿನ ಸ್ವಾಸ್ಥ್ಯ ಮತ್ತು ಅನಿವಾರ್ಯತೆ ಅನ್ನಿಸಿದಾಗ ಇಂಥದ್ದು ಒಂದು ಹೋರಾಟಗಳನ್ನು ಹುಟ್ಟಾಕೊಂಡು ಬಂದಿದ್ದೀವಿ. ಭಾಳಷ್ಟು ದಿನಗಳು ಇನ್ನು ಮೌನವಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಂಬಿಕೊಂಡಿದ್ದ ವ್ಯವಸ್ಥೆ ಅಡಿಯಲ್ಲಿ ಇದನ್ನು ತಲೆಬಂದಿಗೆ ತರಲಿಕ್ಕೆ ಆಗ್ತಿಲ್ಲ ಅನ್ನೋದು ಅತ್ಯಂತ ವಿಷಾದದಿಂದಲೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸೊ ಇವತ್ತು ಕುಶಾಲನಗರ ಹೋಬಳಿಯಲ್ಲಿ ಗ್ರಾಮ ಪಂಚಾಯಿತಿ ಬಂದು ಇಸ್ಪೀಟ್ ಅಡ್ಡೆ ಭಾಗ್ಯ ಲಭಿಸ್ತಾ ಇದೆ. ಈಗಾಗಲೇ ಹೆಬ್ಬಾಲೆಗೊಂದು ಇಸ್ಪೀಟ್ ಅಡ್ಡೆ ಆರಂಭ ಆಗಿದೆ. ಕೂಡುಮಂಗ್ಳೂರಿನಲ್ಲೂ ಒಂದು ಇಸ್ಪೀಟ್ ಅಡ್ಡೆ ಆರಂಭ ಆಗಿದೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಇಸ್ಪೀಟ್ ಅಡ್ಡೆಗಳು ಆರಂಭ ಆಗಿದೆ. ಉಡ್ಡೆ ಹೊಸೂರು ಪಂಚಾಯಿತಿಯಲ್ಲಿ ಹೀಗೆ ಪಂಚಾಯಿತಿಗೊಂದು ಇಸ್ಪೀಟ್ ಅಡ್ಡೆ ಭಾಗ್ಯ ಲಭಿಸಿದ್ದೀವಿ. ಸೊ ಇದನ್ನು ತಹಬಂದಿಗೆ ತರಬೇಕಾಗಿದ್ದಂಥ, ಇದನ್ನು ನಿರ್ಬಂಧಿಸಬೇಕಾಗಿದ್ದಂಥ, ಕಾನೂನು ಬಾಹಿರವಾಗಿ ನಡೀತಿರುವಂಥ ಇಂಥ ಚಟುವಟಿಕೆಗಳನ್ನು ನಿಷ್ಫಲಗೊಳಿಸ್ಲಿಕ್ಕೆ ಅಥವಾ ಇದನ್ನು ಸ್ಥಗಿತಗೊಳಿಸ್ಲಿಕ್ಕೆ ದುರದೃಷ್ಟವಶ ನಮ್ಮ ಪೊಲೀಸ್ ಇಲಾಖೆ ಆಸಕ್ತಿಯನ್ನು ತೋರಿಸ್ತಿಲ್ಲ, ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಇದೆ. ನನ್ನ ಒಂದೊಂದು ಪದಗಳನ್ನು ಹಳದು ತೂಗಿ ನಾನು ಮಾತಾಡ್ತಾ ಇದ್ದೇನೆ. ತನ್ನ ತೋರಿಸಬೇಕಾದಂಥ ಕಾನೂನಿನ ಚೌಕಟ್ಟಿನೊಳಗೆ ಅದನ್ನು ತಹಬಂದಿಗೆ ತರುವ, ಸ್ಥಗಿತಗೊಳಿಸಬೇಕಾದಂಥ, ಕರ್ತವ್ಯ ನಿರ್ವಹಣೆ ಮಾಡಬೇಕಾದಂಥ ಪೊಲೀಸ್ ಇಲಾಖೆ ಇವತ್ತು ದಾರುಣವಾಗಿ ವಿಫಲ ಆಗಿದೆ ಅಂತ ಹೇಳಲಿಕ್ಕೆ ನನಗೊಂದು ವಿಷಯ ಆಗುತ್ತೆ. ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದಲ್ಲಿ ಅದು ವಿಫಲ ಆಗಿದೆ. ಈ ಇಸ್ಪೀಟ್ ಅಡ್ಡೆಯ ಚಟಕ್ಕೆ ಬಲಿಯಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರೋದಾಗಲಿ ಅಥವಾ ಭಾಗ್ಯಜ್ಯೋತಿಯನ್ನು ತರೋದಾಗಲಿ ಇದು ಪ್ರಯೋಜನವನ್ನೇನು ಪಡೀತಾ ಇದ್ದಾರೆ, ಪರೋಕ್ಷವಾಗಿ ಇದು ಮತ್ತೊಂದು ಇಸ್ಪೀಟ್ ಅಡ್ಡೆಯಲ್ಲಿ ಈ ಹಣವನ್ನು ಕಳೆಯುತ್ತಾ ಆ ಕುಟುಂಬ ಇವತ್ತು ಮತ್ತೆ ಬಡತನಕ್ಕೆ, ಹಸಿವಿಗೆ ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸವಾದ ಚಟಕ್ಕೆ ಬಿದ್ದಂಥ ಅನೇಕ ಕುಟುಂಬಗಳು, ನೂರಾರು ಸಹಸ್ರಾರು ಕುಟುಂಬಗಳು ಇವತ್ತು ಬಲಿಪಶುಗಳಾಗ್ತವೆ. ಬೈಟ್. ಈ ಸಂದರ್ಭ ಕುಶಾಲನಗರ ಪುರಸಭೆ ಸದಸ್ಯ ವಿಎಸ್ ಆನಂದ್ ಕುಮಾರ್, ಮಾಜಿ ಸದಸ್ಯ ಎಂಇ ಮುಸ್ತಫಾ, ಚಂದನ್ ಕುಮಾರ್ ಹಾಜರಿದ್ದರು.